ನೂತನ ಕಾರ್ಯಾಲಯವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಶಾಸಕನಾದ ಮೇಲೆ ಮೊದಲನೇ ಕೆಲಸ ಅಂದರೆ ಹೃದಯ ಭಾಗ ಇದು ಕಾರ್ಯಾಲಯ. ಯಾವಾಗಲೂ ಬಡವರು ತಾಲೂಕು ಪಂಚಾಯಿತಿ ಇಒ ಆಫೀಸ್ ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ, ಎ ಸಿ ಕಚೇರಿಗೆ ಓಡಾಡೋದು ಜಾಸ್ತಿ ಇರುತ್ತೆ. ಯಾಕೆಂದರೆ ಅಧಿಕಾರಿಗಳು ಕೆಲವು ಸಂದರ್ಭದಲ್ಲಿ ರೈತರನ್ನ ಹಿಂಸೆ ಮಾಡೋದನ್ನು ನಾವು ನೋಡಿದ್ದೇವೆ. ಅದರಿಂದ ಇವತ್ತು ಈ ಕಾರ್ಯಾಲಯ ಇಲ್ಲಿ ತಾಲೂಕು ಪಂಚಾಯಿತಿ ಒಳಗಡೆ ನಮ್ಮ ಕಾರ್ಯಾಲಯ ಇರೋದರಿಂದ ಇಲ್ಲಿ ನಾನು ಪ್ರತಿನಿತ್ಯನೂ ಒಂದು 2 ಗಂಟೆಯಿಂದ 3 ಗಂಟೆ ಬಂದು ನಾನು ಕೂತ್ಕೊಳ್ತೀನಿ. ಯಾವುದೇ ರೈತರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಾಲಯಕ್ಕೆ ಬರ್ಬೋದು. ಜೆ ಡಿ ಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಯಾವುದೇ ಅನ್ಯಾಯ ಆಗಿದ್ದಾಗ ರೈತರಿಗೆ ತಹಸೀಲ್ದಾರ್ ಕಚೇರಿ ಇರ್ಬೋದು, ಇ ಒ ಕಚೇರಿ ಇರ್ಬೋದು, ಎ ಸಿ ಕಚೇರಿ ಇರ್ಬೋದು, ಯಾವುದೇ ಒಂದು ರೇಷನ್ ಕಾರ್ಡ್ ಇರ್ಬೋದು, ಯಾವುದೇ ಒಂದು ಇಲಾಖೆಯಲ್ಲಿ ರೈತರು ಸಮಸ್ಯೆ ಇದ್ದಾಗ ನೇರವಾಗಿ ನಮ್ಮ ಕಾರ್ಯಾಲಯಕ್ಕೆ ಬಂದು ಭೇಟಿ ಮಾಡ್ಬೋದು. ಚುನಾವಣೆ ಗೆದ್ದಮೇಲೆ ಯಾವುದೇ ದ್ವೇಷ ಹಸಿಯೆ ಇರೋದಿಲ್ಲ. ಎಲ್ಲರೂ ಸಮಾನವಾಗಿ ತಗೊಂಡೋಗುವಂಥ ಸಮಾನ ಬಾಳ್ವೆಯನ್ನು ನಡೆಸುವಂಥದ್ದು ನನ್ನ ಕರ್ತವ್ಯ. ನಾನು ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಸ್ತೇನೆ, ಪ್ರೀತಿ ವಿಶ್ವಾಸವನ್ನು ಕೊಡ್ತೇನೆ ಜನರಿಗೆ. ಪಕ್ಷಾತೀತವಾಗಿ ರಾಜಕೀಯದಲ್ಲಿ ಸೇವೆ ಮಾಡುವಂಥ ಮನೋಧರ್ಮವನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಇವತ್ತಿಂದನೇ ಎಲ್ಲವನ್ನು ನಾನು ಮರಿತೇನೆ. ಚುನಾವಣೆ ಯುದ್ಧ ಮುಗಿದಿದೆ, ಎಲ್ಲವೂ ಅಂತ್ಯ ಆಗಿದೆ. ಇನ್ನು ಮುಂದೆ 5 ವರ್ಷ ಯಾವುದೇ ದ್ವೇಷದ ರಾಜಕಾರಣ ಆಗಲಿ, ಯಾವುದೇ ಒಂದು ವೈಯಕ್ತಿಕ ರಾಜಕಾರಣವಾಗಲಿ ಇನ್ನು ಈ ಕ್ಷೇತ್ರದಲ್ಲಿ ಇರೋದಿಲ್ಲ. ಆದರೆ ಬೇರೆ ಮಾಧ್ಯಮ ಸ್ನೇಹಿತರಿಗೂ ನಾನು ವಿನಂತಿ ಮಾಡ್ತೇನೆ. ಕೆಲವು ಸಂದರ್ಭದಲ್ಲಿ ವೈಯಕ್ತಿಕ ಜಗಳಗಳನ್ನು ರಾಜಕೀಯ ಬಣ್ಣ ಬೆರೆಸಿ ರಾಜಕೀಯವಾಗಿ ತಳುಕಾಕುವಂಥದ್ದು ಆಗಬಾರ್ದು ಅಂತೇಳಿ ನಾನು ಮಾಧ್ಯಮ ಸ್ನೇಹಿತರಿಗೂ ವಿನಂತಿ ಮಾಡ್ತೇನೆ. ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ದು ಗಣಪತಿ ಹೋಮವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕ್ಷೇತ್ರಕ್ಕೆ ಒಳ್ಳೆಯ ಮಳೆ ಆಗಲಿ, ಬೆಳೆ ಆಗಲಿ, ಬಡವರು ಈ ಕಾರ್ಯಾಲಯಕ್ಕೆ ಬರುವಂಥವ್ರಿಗೆ ನ್ಯಾಯ ಸಿಗಲಿ, ಎಲ್ಲ ದುಷ್ಟಶಕ್ತಿಗಳು ಸಂಹಾರ ಆಗಲಿ ಅಂತೇಳಿ ಇವತ್ತು ನಾವು ಈ ಪೂಜೆಯನ್ನು ಮಾಡಿದ್ದೇವೆ. ಇವತ್ತಿನಿಂದ ಈ ಕಾರ್ಯಾಲಯ ಪ್ರಾರಂಭ ಆಗುತ್ತೆ. ಇವತ್ತಿಂದ ಎಲ್ಲ ಕೆಲಸಗಳು ಅಧಿಕಾರಿಗಳಿಗೆ 24/7 ರಿವ್ಯೂ ಆಗುತ್ತೆ. ನಮ್ಮ ಹಳೆ ಯೋಜನೆಗಳು ಏನಿದ್ದು, ಹೆಬ್ಬೂರುಗಳು ರೇತ ನೀರಾವರಿ ಇರ್ಬೋದು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಸಮುದಾಯ ಭವನ, ಅಮರಶಿಲ್ಪಿ ಜಕಣಾಚಾರ್ಯರ ಒಂದು ಕೈದಾಳದಲ್ಲಿರೋ ಸಮುದಾಯ ಭವನಕ್ಕೆ ಶ್ರಾವಣದಲ್ಲಿ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವತ್ತು ದಿನ ಆ ಸಮುದಾಯ ಭವನನ ಉದ್ಘಾಟನೆ ಮಾಡೋದಿರ್ಬೋದು. ಎತ್ತೇನಹಳ್ಳಿ ದೇವಸ್ಥಾನಕ್ಕೆ ಹಣ ಬಿಡುಗಡೆ ಆಗಿತ್ತು, ಆ ದೇವಸ್ಥಾನ ಕಾರ್ಯಾರಂಭ ಆಗಿರಲಿಲ್ಲ. ನೂತನವಾಗಿ ದೇವಸ್ಥಾನ ಕಟ್ಟುವಂಥದ್ದು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ನಮ್ಮ ಬೆಳಗುಂಬ ಸಿದ್ದರಾಮೇಶ್ವರ ದೇವಸ್ಥಾನ ಇರ್ಬೋದು, ಯಾವ್ಯಾವ ದೇವಸ್ಥಾನಗಳು ಅರ್ಧದಲ್ಲಿ ನಿಂತಿದ್ದು ಸಂಪೂರ್ಣ ಆಗದಲ್ಲ 5 ವರ್ಷದಿಂದ, ಅವನ್ನೆಲ್ಲವನ್ನು ಪರಿಪೂರ್ಣ ಮಾಡುವಂಥದ್ದು. ಶಾಲೆಗಳು ವಿಶೇಷವಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡ್ತೀನಿ ಅಂತ ನಾನು ಚುನಾವಣೆಯಲ್ಲಿ ಹೇಳಿದ್ದೆ. ಅದರಿಂದ ಸುಮಾರು 15 ಶಾಲೆಗಳನ್ನು ಮಾಡೆಲ್ ಶಾಲೆಗಳನ್ನು ಮಾಡಿದ್ದು, ಆ ಶಾಲೆಗಳೆಲ್ಲ ನೆನೆಗುದಿಗೆ ಬಿದ್ದಿವೆ. ಅವನ್ನು ಕೂಡ ಯಾವ ಸರ್ಕಾರ ರೀ, ಯಾಕೆ ಸರ್ಕಾರ ಏನು, ಯಾರ ಸರ್ಕಾರ ಅದು, ಜನಗಳ ಸರ್ಕಾರ, ಯಾಕೆ ಭರವಸೆ ಸಿಗಲ್ಲ? ನಾವು ಕೇಳೋದು ಏನೋ ಭ್ರಷ್ಟಾಚಾರ ಮಾಡೋಕೆ ಹಣ ಕೇಳ್ತೀವ? ಸರ್ಕಾರ 20,000 ಕೋಟಿ ಅನುದಾನವನ್ನು ಸ್ಥಗಿತಗೊಳಿಸಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಾವು ಈ ಕೂಡಲೇ ವಿನಂತಿ ಮಾಡ್ತೇವೆ, ಆ ಹಣವನ್ನು ಬಿಡುಗಡೆ ಮಾಡಬೇಕು. ಯಾವುದಾದ್ರೂ ಬೇರೆ ಬೇರೆ ಉದ್ದೇಶಕ್ಕೆ ದುರುದ್ದೇಶಕ್ಕೆ ಆಗಿದ್ದರೆ ತಡೆ ಹಿಡಲಿ, ನಮ್ಮದೇನು ತಕರಾರಿಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೊಟ್ಟಿರುವಂಥ ಅನುದಾನವನ್ನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಕೊಟ್ಟಿರುವಂಥ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ಅಸೆಂಬ್ಲಿಲೂ ಹೋರಾಟ ಮಾಡ್ತೇವೆ, ಕೆ ಡಿ ಪಿ ಮೀಟಿಂಗಲ್ಲೂ ಹೋರಾಟ ಮಾಡ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಮ್ಮಲ್ಲಿ 1 20 ಕೋಟಿ ಅನುದಾನ ಇರ್ಬೋದು, ಪಿ ಡಬ್ಲ್ಯೂದು ಮತ್ತು ಮಠಕ್ಕೆ ಕೊಟ್ಟಿರೋದು 1 10 ಕೋಟಿ. ಆ ಅನುದಾನ ಏನಕ್ಕೆ ಜನರಲ್ಲಾಗಿ ತಡೆ ಹಿಡಿದಿದ್ದಾರೆ ಅಂದರೆ, ನಮಗೆ ಮಠದ ನಮ್ಮ ಸಿದ್ಧಗಂಗಾ ಮಠಕ್ಕೆ 10 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ನಮ್ಮ ಸರ್ಕಾರ, ಹಣ ನನಗೆ ಬಿಡುಗಡೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಈಗ ತಡೆ ಜನರಲ್ಲಾಗಿ ಎಲ್ಲಾವ್ದು ಹಿಡಿದಾರೆ, 20,000 ಕೊಟ್ಟಿಲ್ಲ, ಅದು ಒಂದು ಸೇರ್ಕೊಂಡಿದೆ. ಆದರೆ ಬೊಮ್ಮಾಯರು ಕೊಟ್ಟಿರೋದೆ ಅದು. ನಾನು ಹೇಳ್ತಾ ಇದ್ದೇನೆ, ಮಠದ ಅನುದಾನ ತಡೆ ಹಿಡಿಯೋಕ್ಕೆ ಯಾರಿಗೂ ಶಕ್ತಿ ಇಲ್ಲ, ದಮ್ಮಿಲ್ಲ. ನನಗೆ ನಂಬಿಕೆ ಇದೆ ಈ ಮಠ ಎಲ್ರಿಗೂ ಸಂಬಂಧಪಟ್ಟಿದ್ದು. ಇಲ್ಲಿ ಕಾಂಗ್ರೆಸ್ನವರು ಬರ್ತಾರೆ, ಜೆ ಡಿ ಎಸ್ ಅವರು ಬರ್ತಾರೆ, ಬಿ ಜೆ ಪಿ ಅವರು ಬರ್ತಾರೆ, ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಳ್ಳೋಕ್ಕೆ. ಅದರಿಂದ ನಾನು ಇದನ್ನು ರಾಜಕೀಯ ಬೆರೆಸೋದಕ್ಕೆ ಇಷ್ಟಪಡಲ್ಲ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಅನುದಾನ ಎಲ್ಲ ಜನರಲ್ಲಾಗಿ ತಡೆ ಹಿಡಿದಿದ್ದಾರೆ. 20,000 ಕೋಟಿ ಅದು ಜನರಲ್ಲಾಗಿ ಹಿಡಿದಿದ್ದಾರೆ. ಭ್ರಷ್ಟಾಚಾರಕ್ಕೇನು 20,000 ಕೋಟಿ ತಡೆ ಹಿಡಿದಿಲ್ಲ. ಏನೋ ಹೊಸ ಸರ್ಕಾರ ಬಂದಾಗ ಒಂದು ಆದೇಶ ಮಾಡುತ್ತೆ, ರಿವ್ಯೂ ಮಾಡುತ್ತೆ, ಮಂತ್ರಿಗಳೆಲ್ಲ ಆದಮೇಲೆ ರಿವ್ಯೂ ಮಾಡಿ ಅದನ್ನು ಬಿಡುಗಡೆ ಮಾಡುತ್ತೆ ಅಂತ ನಂಬಿಕೆ ಇದೆ. ನಾನು ಭಾಳ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಿದ್ದೇನೆ, ಸಿದ್ಧಗಂಗಾ ಮಠದ ವಿಷಯದಲ್ಲಿ ಯಾರೇ ಯಾವುದೇ ರಾಜಕೀಯ ಪಕ್ಷನೂ ಕೂಡ ತಲೆ ಹಾಕಲ್ಲ ಮತ್ತು ಅನವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಲ್ಲ.
ನನಗೆ ನಂಬಿಕೆ ಇದೆ, ನಮ್ಮ ಸರ್ಕಾರ ಕೊಟ್ಟಂತ 10 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ಖಂಡಿತ ಸ್ವಾಗತ ಮಾಡ್ತೀನಿ. ರಾಜಣ್ಣ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಬಡವರ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ, ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂಥ ಸುಮಾರು ಮೂರು ದಶಕಗಳ ಕಾಲ ಕೆಲಸ ಮಾಡಿರುವಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ನನಗೆ ನಂಬಿಕೆ ಇದೆ ರಾಜಣ್ಣ ಅವ್ರ ಮೇಲೆ ಈ ಜಿಲ್ಲೆಗೆ ನ್ಯಾಯ ಕೊಡ್ತಾರೆ ಅಂತೇಳಿ. ನಾನು ಬಹಳ ಸ್ಪಷ್ಟವಾಗಿ ಎಲ್ಲ ಪ್ರೆಸ್ ಮೀಟಲ್ಲಿ ಎಲ್ಲ ಭಾಷಣದಲ್ಲಿ ಹೇಳ್ತಿದ್ದೇನೆ, ಕಾಂಗ್ರೆಸ್ನವರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ 200 ಯೂನಿಟ್ ಎಲ್ಲ ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯದ 6 ಕೋಟಿ ಜನರಿಗೆ 200 ಯೂನಿಟ್ ಫ್ರೀ ಅಂತೇಳಿ ನಾನು ಘೋಷಣೆ ಮಾಡಿರೋದಿಲ್ಲ, ಈಗಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದು. ಅವರೊಂದು ವಿಡಿಯೋದಲ್ಲಿ ನೋಡಿದ್ದೇನೆ, ಭಾಷಣದಲ್ಲಿ ನೋಡಿದ್ದೇನೆ, ನನಗೂ ಫ್ರೀ, ಕಾಕಾ ಸಾಹಬ್ ನಿನಗೂ ಫ್ರೀ, ಇಲ್ಲಿ ಕೂತಿರೋ ಎಲ್ರಿಗೂ ಫ್ರೀ ಅಂತ ಒಂದು ರಾಜಾರೋಷವಾಗಿ ಭಾಷಣ ಮಾಡಿರುವಂಥದ್ದು ವಿಡಿಯೋ ವೈರಲ್ಲು ಇಡೀ ರಾಜ್ಯದಲ್ಲಿ ಆಗ್ತಾಯಿದೆ. ನಾನೂ ಕೂಡ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲ್ಲ 200 ಯೂನಿಟ್ವರೆಗೂ. ನಮ್ಮ ಕಾರ್ಯಕರ್ತರು ಕೂಡ ಯಾರೂ ಕಟ್ಟಲ್ಲ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನಾನು ವಿನಂತಿ ಮಾಡ್ತೇನೆ, ಈ ಸರ್ಕಾರ ಒಂದು ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಚುನಾವಣೆಗೋಸ್ಕರ, ಗೆಲ್ಲೇಬೇಕು ಬಿ ಜೆ ಪಿ ಮೇಲೆ ಅಂತೇಳಿ. ಬಿ ಜೆ ಪಿನ ಬಗ್ಸೋದಕ್ಕೆ ಇವರಿಗೆ ದಮ್ಮಿರಲಿಲ್ಲ, ಹೋರಾಟ ಮಾಡೋಕ್ಕೆ ದಮ್ಮಿರಲಿಲ್ಲ. ಈ ಥರ ಹಿಂದಿನ ಭಾಗದಿಂದ ಅಮಿತ್ ಶಾ ಒಡ್ಡಿ ಮುಗ್ಧ ಮತದಾರರಿಗೆ ಮೋಸ ಮಾಡಿ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಡಿಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಜನಗಳಿಗೆ ಬಿ ಜೆ ಪಿ ಏನು ಕಡಿಮೆ ಮಾಡಿರಲಿಲ್ಲ, ಆದರೆ ನಮ್ಮ ತಂತ್ರಗಾರಿಕೆ ಬಿ ಜೆ ಪಿ ತಂತ್ರಗಾರಿಕೆ ಹೆಚ್ಚು. ತಂತ್ರ ಅಲ್ಲ, ಕುತಂತ್ರ ಅದು. ತಂತ್ರ ಅಂತ ಯಾರು ಹೇಳ್ತಾರ್ರಿ? ಜನಗಳಿಗೆ 200 ಯೂನಿಟ್ನ ಫ್ರೀ ಕೊಡ್ತೀನಿ ಅಂತ ತಂತ್ರನ ಅದು, ಮೋಸ ಅದು. 2000 ರೂಪಾಯಿ ಹೆಣ್ಮಕ್ಳು ಕೊಡ್ತೀನಿ ಅಂತ ಹೇಳಿರೋದು ಮೋಸನ. ಬಸ್ ಪಾಸ್ ಫ್ರೀ ಅಂತ, ಬಸ್ ಪಾಸ್ ಫ್ರೀ ಅಲ್ಲ, ಎಲ್ಲ ಹೆಣ್ಮಕ್ಳಿಗೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಇನ್ಮೇಲೆ ಬಸ್ ಪಾಸ್ ಮಾಡಲ್ಲ, ಇನ್ನು ಅತ್ತೆ ಮನೆಗೆ ಹೋಗಕ್ಕೆ ಟಿಕೆಟ್ ತಗೊಳ್ಳಲ್ಲ, ಸೊಸೆ ಮನೆಗೆ ಹೋಗಿ ತಗೊಳ್ಳಲ್ಲ, ಗಂಡನ ಮನೆಗೆ ಹೋಗಿ ತಗೊಳ್ಳೋಕ್ಕೆ ಹೋಗಲ್ಲ, ಬೀಗರ ಮನೆಗೆ ಹೋಗಿ ತಗೊಳ್ಳಲ್ಲ, ಯಾವುದೇ ತೀರ್ಥಯಾತ್ರೆಗೆ ಹೋಗಕ್ಕೆ ತಗೊಳ್ಳಲ್ಲ, ಪಿಲ್ಗ್ರಿಮೇಜ್ ಸ್ಥಳಕ್ಕೆ ಹೋಗಿ ತಗೊಳ್ಳಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ತಾಯಂದಿರು ನಾನು ವಿನಂತಿ ಮಾಡ್ತೀನಿ, ಇವರು ಕೊಟ್ಟ ಭರವಸೆಯನ್ನು ಈಡೇರಿಸಲೇಬೇಕು. ನಿಮ್ಗೆ ಏನಾದ್ರು ಟಿಕೆಟ್ ಕೇಳಿದ್ರೆ ನಮಗೆ ದೂರವಾಣಿ ಕರೆ ಮಾಡಿರಿ, ನಾವು ಬಂದು ನಿಮ್ಮ ರಕ್ಷಣೆಗೆ ಬರ್ತೀವಿ ಅಂತ. ಅವ್ರ ಸಮಾವಕಾಶ ಏನು ರೀ? ಅವ್ರು ಹೇಳಿದ್ದೇನು, ಚುನಾವಣೆ ಆದ ನೆಕ್ಸ್ಟ್ ದಿನಾನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಲೇ 1 ತಿಂಗಳು ಸಮಯಾವಕಾಶ ಕೊಡ್ತೀವಿ, 1 ತಿಂಗಳೊಳಗಡೆ. ಕೊಟ್ಟಿದ್ದಾರಲ್ಲ ಮೋದಿಯವರು ಜಲಜೀವನ್ ಮಿಷನ್ ಅಡಿ ನನ್ನ ಕ್ಷೇತ್ರಕ್ಕೆ 200 ಕೋಟಿ ಕೊಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ 90% ಜಲಜೀವನ್ ಮಿಷನ್ ಪ್ರತಿ ಮನೆಗೆ ನೀರು ಕೊಡುವಂತ ವ್ಯವಸ್ಥೆನ ಮೋದಿ ಸರ್ಕಾರ ಮಾಡಿದೆ. ನೋಡ್ರಿ, ಒಂದು ಯೋಜನೆ ಕೇವಲ 5 ವರ್ಷದಲ್ಲಿ ಸಂಪೂರ್ಣ ಆಗುವಂತ ಯೋಜನೆನ 2 ವರ್ಷದಲ್ಲಿ 60% ಪ್ರೋಗ್ರೆಸ್ ಆಗಿದೆ. ಇನ್ನು 2024 ಒಳಗಡೆ ಪಾರ್ಲಿಮೆಂಟ್ ಚುನಾವಣೆ ಒಳಗಡೆ ನಮಗೆ ನಂಬಿಕೆ ಇದೆ, ಜಲ ಜೀವನ್ ಮಿಷನ್ ಅಲ್ಲಿ ಪ್ರತಿ ಮನೆಗೆ ನೀರು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಡಿ ಕೆ ಶಿವಕುಮಾರ್ ನಿನ್ನೆ ಹೇಳಿದ್ದಾರೆ, ನನಗೆ ಕನ್ಫ್ಯೂಷನ್ ಇದೆ, 2000 ಅಮೌಂಟ್ನ ಅತ್ತೆಗೆ ಹಾಕಬೇಕು ಸೊಸೆಗೆ ಹಾಕಬೇಕು ಅನ್ನೋದು ಕನ್ಫ್ಯೂಷನ್ ಇದೆ ಅಂತ ಈಗ ಹೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಜನ ಮಾಡ್ತಾರೆ. ಇವ್ರಿಗೆ 2024 ಪಾರ್ಲಿಮೆಂಟ್ ಚುನಾವಣೆಗೆ ಅತ್ತೆಗೆ ಹಾಕ್ಬೇಕಾ ಸೊಸೆಗೆ ಹಾಕ್ಬೇಕಾ ಅನ್ನೋದನ್ನ ಪಾಠ ಕಲಿಸ್ತಾರೆ, ಸರಿಯಾದ ರೀತಿಯಲ್ಲಿ ಹಣ ಕೊಟ್ಟಿಲ್ಲ ಅಂದರೆ.